ಕುವೆಂಪು ಏನು ಹೇಳಿದರು ಒಕ್ಕಲಿಗರು ಸಂಸ್ಕೃತಿ ಹೀನರು ಅಂತ ಅದನ್ನ ಭಗವಾನ್ರವ್ರು ಹೇಳಿದ್ದಾರೆ ಕುವೆಂಪುರವ್ರು ಯಾಕೆ ಆ ರೀತಿ ಹೇಳಿದರು ಅಂತ ಮೇಲ್ಜಾತಿಯಿಂದನೇ ತುಂಬಿರ್ತಕ್ಕಂತ ಈ ಕೆಲವು ಮೀಡಿಯಾಗಳು ಒಕ್ಕಲಿಗರನ್ನೇ ಒಕ್ಕಲಿಗರ ಮೇಲೆ ಎತ್ತಿ ಕಟ್ಟುವ ಕೆಲಸವನ್ನು ಹೇಗೆ ಮಾಡ್ತಾ ಇವೆ ಅಂತ ಅರ್ಥ ಮಾಡ್ಕೊಳ್ಳಿ ಉರಿಗೌಡ ನಂಜೇಗೌಡ್ರೆ ಟಿಪ್ಪುನ ಕೊಂದಿದ್ದು ಅಂತ ಯಾವ ಬ್ರಾಹ್ಮಣರು ಹೇಳಲಿಲ್ಲ ಕಂಪ್ಲೀಟ್ ಆಗಿ ಮಾಡಿದ್ದು ಅಗ್ರಹಾರದ ಗೇಟ್ ಕೀಪರ್ಗಳ ಕೆಲಸ ಇದು ಕುವೆಂಪು ಹೇಳಿದ ಸಂಸ್ಕೃತಿ ಹೀನತೆ ಅಂಬೇಡ್ಕರ್ ಜ್ಯೋತಿಬಾಪುಲೆ ನಾರಾಯಣಗುರು ಬಸವಣ್ಣ ಕುವೆಂಪು ಇವರನ್ನು ನಾವು ಅನುಸರಿಸಿದರೆ ಆಗ ನಿಜವಾದ ಶ್ರೇಷ್ಠ ಮನುಷ್ಯ ಸಮುದಾಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ನಮಸ್ಕಾರ ಅಕ್ಟೋಬರ್ ಹದಿಮೂರನೇ ತಾರೀಕು ಮೈಸೂರಿನಲ್ಲಿ ಮಹಿಷ ದಸರಾ ನಡೆಯುವಂಥ ಸಮಯದಲ್ಲಿ ಪ್ರೊಫೆಸರ್ ಕೆ ಎನ್ ಭಗವಾನ್ರವರು ಭಾಷಣ ಮಾಡ್ತಾ ಒಕ್ಕಲಿಗರು ಸಂಸ್ಕೃತಿಹೀನರು ಅಂತ ಕುವೆಂಪು ಹೇಳಿದರು ಅನ್ನೋ ಮಾತುಗಳನ್ನ ಮಾತಾಡಿದರು ಅದು ಮೀಡಿಯಾಗಳಲ್ಲೆಲ್ಲ ಬಂದು ಒಕ್ಕಲಿಗ ಸಮುದಾಯದ ಕೆಲವರು ಒಕ್ಕಲಿಗರಿಗೆ ಅವಮಾನ ಮಾಡಿದರೆ ಭಗವಾನ್ ಅಂತ ಭಗವಾನ್ರವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದರು ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಕೂಡ ಪ್ರತಿಭಟನೆ ಮಾಡಿದರು ಒಬ್ಬ ಮಾಜಿ ಮಂತ್ರಿಗಳು ಪಕ್ಕಾ ಸಂಸ್ಕೃತಹೀನ ಭಾಷೆಯಲ್ಲಿಯೇ ಭಗವಾನ್ರವರ ಮಾತುಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕುವೆಂಪು ಅವರು ಒಕ್ಕಲಿಗರು ಸಂಸ್ಕೃತಿಹೀನರು ಅಂತ ಹೇಳಿದ್ದಿದ್ದು ಐವತ್ತರವತ್ತು ವರ್ಷಗಳ ಹಿಂದೆ ಅವತ್ತಿನ ಪರಿಸ್ಥಿತಿಯೇ ಬೇರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ ಹಾಗಾಗಿ ಇವತ್ತಿನ ಕಾಲದಲ್ಲಿ ಕುವೆಂಪು ಒಕ್ಕಲಿಗರು ಸಂಸ್ಕೃತಿಹೀನರು ಅಂತ ಹೇಳಿದರು ಅನ್ನೋದನ್ನು ಕೂಡ ಹೇಳೋ ಅವಶ್ಯಕತೆ ಇರಲಿಲ್ಲ ಅನ್ನೋ ಮಾತುಗಳನ್ನ ಹೇಳಿದರು ಹಾಗಿದ್ರೆ ಕುವೆಂಪು ಏನು ಹೇಳಿದರು ಅನ್ನೋದನ್ನು ಫಸ್ಟು ನಾವು ನೋಡೋಣ ಯಾಕೆ ಹಾಗೆ ಹೇಳಿದರು ಅಂತಲೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ ಕುವೆಂಪು ಹೇಳಿದ್ದಿದ್ದು ಅವರ ಸಮಗ್ರ ಗದ್ಯದಲ್ಲಿ ಸಿಗ್ತದೆ ಒಂದು ಸಂದರ್ಶನದಲ್ಲಿ ಹೇಳಿದ ಮಾತುಗಳಿದು ಕುವೆಂಪು ಏನು ಹೇಳಿದ್ದಾರೆ ಅಂತಂದರೆ ಒಕ್ಕಲಿಗರಂಥ ಮಹಾಮೂಢರು ಅನ್ಕಲ್ಚರ್ಡ್ ಬ್ರೂಟ್ ಮತ್ತೊಬ್ಬರಿಲ್ಲ ಎಲ್ಲೋ ನಾಲ್ಕು ಜನ ಓದಿಕೊಂಡು ಮುಂದುವರೆದಿರೋರು ಬೇರೆ ಥರ ಇರಬಹುದು ನಾನು ಹೇಳೋದು ಸಾಮಾನ್ಯ ಜನರನ್ನು ಕುರಿತು ಅವರೆಲ್ಲ ಯಾಕೆ ಹಾಗೆ ಹಿಂದುಳಿದರು ಅವರನ್ನು ಹಾಗೆ ಮಾಡಿದವರು ಯಾರು ಈ ಹಾರುವರು ಹಾರುವರನ್ನು ಅನುಕರಿಸೋಕೆ ಹೋಗಿ ಇವರೆಲ್ಲ ಕೆಟ್ಟರು ನಮ್ಮ ಜನರಿಗೆ ಇದನ್ನೆಲ್ಲ ಹೇಳಬೇಕು ಹಾರುವರ ಕಡೆಗೆ ಹೋಗಬೇಡಿ ಅವರನ್ನು ಅನುಕರಿಸಬೇಡಿ ಅಂತ ಹೇಳಬೇಕು ಯಾಕೆಂದರೆ ನಾನು ದ್ವೇಷದಿಂದ ಹೇಳ್ತಾ ಇಲ್ಲ ಹಾರುವರು ಎಲ್ಲರನ್ನು ಸಮಾನತೆಯಿಂದ ನೋಡಲ್ಲ ನೀವು ಶೂದ್ರರು ಅಂತಲೇ ನೋಡೋದು ಇದನ್ನೆಲ್ಲ ನಮ್ಮ ಜನಕ್ಕೆ ಬಿಡಿಸಿ ಹೇಳಬೇಕು ನಾನು ಜನ ಅಂದರೆ ಬರೀ ಒಕ್ಕಲಿಗರಿಗೆ ಮಾತ್ರ ಅಂತ ಹೇಳ್ತಾ ಇಲ್ಲ ಇಡೀ ಶೂದ್ರರನ್ನೇ ಕುರಿತು ಹೇಳ್ತಿದ್ದೀನಿ ಯಾರನ್ನು ಹೊಲೆಯರು ಅಂತೀವಿ ಅವರನ್ನೂ ಸಹ ಕುರಿತು ಹೇಳ್ತಿದ್ದೀನಿ ಈ ಮಾತುಗಳನ್ನ ಕುವೆಂಪು ಒಂದು ಸಂದರ್ಶನದಲ್ಲಿ ಹೇಳಿರ್ತಕ್ಕಂಥದ್ದು ಏನು ಹೇಳಿದ್ದಾರೆ ಕುವೆಂಪು ಇಲ್ಲಿ ಹಾರುವರು ಅಂದರೆ ಬ್ರಾಹ್ಮಣರು ವೈದಿಕರು ಈ ರೀತಿ ಹೇಳ್ಬೋದು ಬ್ರಾಹ್ಮಣರು ಅಥವಾ ಹಾರುವರು ಅಥವಾ ವೈದಿಕರು ಏನು ಆಚರಣೆಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಾಡಬೇಡಿ ಅದನ್ನು ಬ್ಲೈಂಡಾಗಿ ಕಣ್ಮುಚ್ಚಿಕೊಂಡು ಯಾರು ಫಾಲೋ ಮಾಡ್ತಾಯಿದ್ದಾರೋ ಅಂಥವರು ಸಂಸ್ಕೃತಿಹೀನರು ಅಂತ ಕುವೆಂಪು ಹೇಳಿರ್ತಕ್ಕಂಥದ್ದು ಒಕ್ಕಲಿಗರಿಗೆ ಮಾತ್ರ ಅಲ್ಲ ಅದನ್ನು ಫಾಲೋ ಮಾಡ್ತಿರ್ತಕ್ಕಂಥ ಮುಚ್ಚಿಕೊಂಡು ಅದನ್ನು ಫಾಲೋ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಅದನ್ನು ಹೇಳಿರ್ತಕ್ಕಂಥ ಮಾತುಗಳು ಕುವೆಂಪು ಅವರು ಯಾಕೆ ಈ ರೀತಿ ಹೇಳಿದರೆ ಪುರೋಹಿತ ಶಾಹಿ ಅಥವಾ ಬ್ರಾಹ್ಮಣ್ಯ ಅಂತ ಏನು ಕರಿತೀವಿ ಈ ವೈದಿಕ ಶಾಹಿ ತನ್ನ ಆಚರಣೆಗಳ ಮೂಲಕ ಈ ಜಾತಿ ಶ್ರೇಣೀಕರಣ ಏನು ಈ ಸಮಾಜದಲ್ಲಿ ಸೃಷ್ಟಿ ಮಾಡಿದ್ದಾರೆ ಬ್ರಾಹ್ಮಣರು ತುಂಬ ಹಿಂದೆ ಆ ಜಾತಿ ಶ್ರೇಣೀಕರಣ ಹಾಗೇ ಉಳಿಯುವ ರೀತಿ ತನ್ನ ಆಚರಣೆಗಳ ಮೂಲಕ ತನ್ನ ಆಚರಣೆಗಳನ್ನ ಬೇರೆಯವರು ಶೂದ್ರರು ದಲಿತರು ಫಾಲೋ ಮಾಡುವ ಮೂಲಕ ಆಚರಣೆಗಳು ಹಾಗೇ ಉಳಿಯುವ ರೀತಿ ಜಾತಿ ಸಮಾಜ ಹಾಗೆ ಉಳಿಯುವ ರೀತಿ ಮಾಡ್ಕೊಂಬರ್ತಾ ಅದರಿಂದ ತಾವು ಮ ಲಾಭ ಪಡ್ಕೊಂಡು ತಾವು ಯಾವತ್ತೂ ಮೇಲೆ ಇರೋ ಥರ ನೋಡ್ಕೊಳ್ತಾರೆ ಈ ಕಾರಣದಿಂದ ಹಾರುವರ ಅನುಕರಣೆ ಮಾಡಬೇಡಿ ಯಾರು ಹಾರುವರ ಅನುಕರಣೆ ಮಾಡ್ತಾರೋ ಅವರು ಸಂಸ್ಕೃತಿಹೀನರು ಅಂತ ಕುವೆಂಪು ಹೇಳಿದ್ದಾರೆ ಇದರಿಂದ ಈಚೆ ತರಬೇಕು ಮತ್ತು ಈ ಮಾತುಗಳನ್ನು ಹೇಳುವಾಗ ಕುವೆಂಪು ಬ್ರಾಹ್ಮಣ ದ್ವೇಷಿಯಾಗಿ ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಅವರು ಅತ್ಯಂತ ಹೆಚ್ಚಾಗಿ ಗೌರವಿಸುತ್ತಿದ್ದ ಅವರ ಗುರುಗಳೆಲ್ಲರೂ ಬ್ರಾಹ್ಮಣರೇ ಆಗಿದ್ದರು ಅವ್ರನ್ನ ಅತಿ ಹೆಚ್ಚು ಗೌರವಿಸ್ತಾ ಇದ್ರು ಕುವೆಂಪುರವರು ಆದರೆ ಯಾರು ಈ ರೀತಿ ಜಾತಿ ತಾರತಮ್ಯದ ಶ್ರೇಷ್ಠತೆಯ ತಾರತಮ್ಯದ ಮನಸ್ಸನ್ನು ಹೊಂದಿದ್ರು ಅಂಥ ಬ್ರಾಹ್ಮಣರ ಅಂಥ ವೈದಿಕ ಶಾಹಿಯ ಕುರಿತು ಕುವೆಂಪು ಹೇಳ್ತಾ ಇರ್ತಕ್ಕಂಥದ್ದು ಇದನ್ನು ನೀವು ಅನುಕರಿಸಬೇಡಿ ಅಂತ ಇದರಿಂದ ಈಚೆ ಬರಲಿಕ್ಕೆ ಈ ರೀತಿಯ ಪರಿಸ್ಥಿತಿಯಿಂದ ಈಚೆ ಬರಲಿಕ್ಕೆ ಕುವೆಂಪು ಸ್ವತಃ ಕುವೆಂಪು ಹಲವಾರು ದಾರಿಗಳನ್ನ ಶೂದ್ರರಿಗೆ ಈ ಸಮಾಜದಲ್ಲಿ ತೆರೆದಿಟ್ಟಿದ್ರು ಅದರಲ್ಲಿ ಅತಿ ಮುಖ್ಯವಾದ ಒಂದು ಅಂತ ಹೇಳ್ಬೋದಾದರೆ ಕುವೆಂಪು ತೋರಿಸಿಕೊಟ್ಟ ಮಂತ್ರ ಮಾಂಗಲ್ಯ ಪುರೋಹಿತರನ್ನು ಕರೆಸಿ ಸಂಸ್ಕೃತ ಮಂತ್ರಗಳನ್ನು ಪಠಿಸಿ ಮದುವೆಯಾಗುವ ಅವಶ್ಯಕತೆ ಇಲ್ಲ ಒಳ್ಳೆಯದು ಅಲ್ಲ ಅದು ಮಂತ್ರ ಮಾಂಗಲ್ಯ ಅನ್ನೋ ಮೆಥಡಲ್ಲಿ ನಾವು ಮದುವೆ ಮಾಡ್ಕೊಳ್ಬೋದು ಇದು ನಿಜಕ್ಕೂ ಒಳ್ಳೇದು ಮಾಡುತ್ತೆ ಅನ್ನೋ ಮಂತ್ರ ಮಾಂಗಲ್ಯದ ಒಂದು ರೀತಿಯನ್ನು ನಮಗೆ ತೋರಿಸ್ಕೊಟ್ಟವರು ಕುವೆಂಪು ಐವತ್ತು ಅರುವತ್ತು ವರ್ಷಗಳಿಂದ ಈ ರೀತಿ ಇತ್ತು ಈಗ ಇಲ್ಲ ಅಂತ ಹೇಳಬಹುದೇ ನೋಡಿ ಐವತ್ತು ಅರುವತ್ತು ವರ್ಷಗಳಿಂದ ಕುವೆಂಪು ಈ ಮಾತುಗಳನ್ನ ಹೇಳಿದರು ಈಗ ಆ ರೀತಿ ಇಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಆದರೆ ನೀವೇ ಯೋಚನೆ ಮಾಡಿ ಕಡೆಯ ಐವತ್ತು ವರ್ಷಗಳ ಅರವತ್ತು ವರ್ಷಗಳಿಂದೀಚೆಗೆ ಬರ್ತಾ ಬರ್ತಾ ಈ ರಾಜ್ಯದ ಈ ದೇಶದ ಈ ಸಮಾಜದ ಶೂದ್ರರು ದಲಿತರು ಅದರಲ್ಲೂ ಶೂದ್ರರು ವೈದಿಕ ಆಚರಣೆಗಳನ್ನ ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೋ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೋ ವೈದಿಕ ಆಚರಣೆಗಳನ್ನ ಅನುಸರಿಸೋದನ್ನ ಜಾಸ್ತಿ ಮಾಡ್ತಾ ಇದ್ದಾರೋ ಕಡಿಮೆ ಮಾಡ್ತಾ ಇದ್ದಾರೋ ನೀವೇ ಯೋಚನೆ ಮಾಡಿ ಇದೇ ಒಕ್ಕಲಿಗ ಸಮುದಾಯದಲ್ಲಿ ಕುವೆಂಪು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದವರು ಅನ್ನೋ ಗೌರವಕ್ಕೋಸ್ಕರನಾದರೂ ಎಷ್ಟು ಜನ ಒಕ್ಕಲಿಗ ಸಮುದಾಯದ ನಾವು ಮಂತ್ರ ಮಾಂಗಲ್ಯದ ರೀತಿಯಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ದೀವಿ ಮದುವೆ ಮಾಡ್ತಾ ಇದ್ದೀವಿ ಪುರೋಹಿತರನ್ನು ಕರೆಸದೆ ಸಂಸ್ಕೃತ ಮಂತ್ರ ಪಠಿಸದೆ ಆಚರಣೆಗಳನ್ನು ಆಚರಿಸದೆ ಎಷ್ಟು ಜನ ಒಕ್ಕಲಿಗ ಸಮುದಾಯದವರೇ ಮದುವೆ ಮಾಡ್ತಾಯಿದ್ದೀವಿ ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ ಮತ್ತೊಂದು ಮಾಡ್ತಾಯಿದ್ದೀವಿ ನೀವೇ ಯೋಚನೆ ಮಾಡಿ ಮೊದಲಿದ್ದಕ್ಕಿಂತಲೂ ಬರ್ತಾ ಬರ್ತಾ ವೈದಿಕ ಆಚರಣೆನ ಈ ರಾಜ್ಯದ ಈ ಸಮಾಜದ ಶೂದ್ರ ಸಮುದಾಯ ಜಾಸ್ತಿ ಮಾಡ್ಕೊಂಡು ಬರ್ತಾ ಇಲ್ವಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಕರಾವಳಿಯಲ್ಲಿ ನಡೀತಕ್ಕಂಥ ಭೂತಾರಾಧನೆ ಏನಿದೆ ಅದು ಪಕ್ಕಾ ಶೂದ್ರ ಸಂಪ್ರದಾಯದ ಆಚರಣೆ ಇವತ್ತು ಬರ್ತಾ 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 ಅಲ್ಲಿ ಯಾಕೆ ವೈದಿಕ ಆಚರಣೆಗಳು ಭೂತಾರಾಧನೆಯಲ್ಲೂ ಜಾಸ್ತಿ ಆಗಿದೆ ಅನ್ನೋದನ್ನು ಯೋಚನೆ ಮಾಡಿ ಅಂದರೆ ಈ ಸಮಾಜದಲ್ಲಿ ಬರ್ತಾ ಬರ್ತಾ ವೈದಿಕ ಆಚರಣೆಗಳನ್ನ ಪುರೋಹಿತ ಶಾಹಿಯನ್ನು ಅನುಸರಿಸೋದನ್ನು ನಾವು ಮೊದಲಿಗಿಂತಲೂ ಜಾಸ್ತಿ ನಮಗೆ ಗೊತ್ತಿಲ್ಲದಂಗೆ ಅಥವಾ ಗೊತ್ತಿದ್ದು ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಕುವೆಂಪು ಐವತ್ತು ಅರವತ್ತು ವರ್ಷಗಳ ಹಿಂದೆ ಏನು ಹೇಳಿದ್ರಲ್ಲ ಆ ಮಾತುಗಳು ಇಂದಿಗೂ ಕೂಡ ಪ್ರಸ್ತುತ ಹಾಗಾಗಿ ಸಂಸ್ಕೃತಿಹೀನರು ಅಂತ ಕುವೆಂಪು ಏನು ಹೇಳಿದ್ರಲ್ಲ ಅದನ್ನು ಕೆಲವು ಉದಾಹರಣೆಗಳ ಮೂಲಕ ಈ ಒಂದು ದೃಷ್ಟಿಕೋನದಿಂದ ಹೇಳಬೇಕು ಅಂತಂದರೆ ಮಹಿಷ ದಸರಾವನ್ನು ಮಾಡಲು ಹೊರಟಂಥ ಈ ರಾಜ್ಯದ ಬಹುಸಂಖ್ಯಾತರು ಅವರು ಮಹಿಷಾಸುರ ಒಳ್ಳೆಯ ರಾಜನಾಗಿದ್ದ ಅವನ ದಸರಾವನ್ನು ನಾವು ಮಾಡ್ತೀವಿ ಅವನ ಉತ್ಸವವನ್ನು ನಾವು ಮಾಡ್ತೀವಿ ಅಂತ ಬಂದರು ಅವ್ರು ಯಾರೂ ಕೂಡ ಚಾಮುಂಡಿ ದೇವಿಯನ್ನು ವಿರೋಧಿಸಲಿಲ್ಲ ಅವರು ಚಾಮುಂಡಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಚಾಮುಂಡವ್ವನನ್ನು ನಾವು ಭಕ್ತಿಯಿಂದ ನಡ್ಕೊಳ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದರು ಆದರೆ ಈ ರೀತಿ ಮಹಿಷ ದಸರಾವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂಥ ಬಹುಸಂಖ್ಯಾತರನ್ನ ತುಳಿದಾಕ್ತೀವಿ ಅಂತ ವೈದಿಕ ಆಚರಣೆಯ ಪರವಾಗಿ ನಿಂತ್ಕೊಂಡು ಒಕ್ಕಲಿಗ ಸಮುದಾಯದವರೇ ಒಬ್ಬರು ಹೇಳ್ತಾರಲ್ಲ ಅಗ್ರಹಾರದ ಗೇಟ್ ಥರ ನಿಂತ್ಕೊಂಡು ಅದು ಸಂಸ್ಕೃತಿಹೀನತೆ ವೆಂಪು ಹೇಳಿದ ಸಂಸ್ಕೃತಿಹೀನತೆ ಅದೇ ರೀತಿ ಉರಿಗೌಡ ನಂಜೇಗೌಡ ಅನ್ನೋ ಕಾಲ್ಪನಿಕ ಪಾತ್ರಗಳನ್ನ ಸೃಷ್ಟಿ ಮಾಡಿ ಅವರು ಟಿಪ್ಪುವನ್ನು ಕೊಂದವರು ಅಂತ ಕತೆ ಕಟ್ಟಿ ಅದರ ಮೂಲಕ ಇಡೀ ಒಕ್ಕಲಿಗ ಸಮುದಾಯವನ್ನು ಮೀರ್ಸಾದಿಕ್ ಲೆವೆಲ್ಗೆ ಇಳಿಸಿ ಆ ಮೂಲಕ ಇಡೀ ಸಮುದಾಯವನ್ನು ಅವಮಾನ ಮಾಡಿ ವೋಟ್ ಬ್ಯಾಂಕ್ ಮಾಡಿಕೊಳ್ಳೋ ಒಂದು ರಾಜಕಾರಣದ ಹುನ್ನಾರ ನಡೀತಲ್ಲ ಆ ಹುನ್ನಾರದ ಭಾಗವಾಗಿ ಉರಿಗೋಡ ನಂಜೆಗೋಡ್ರೆ ಟಿಪ್ಪುನ ಕೊಂದಿದ್ದು ಅಂತ ಹೇಳಿದ ಒಕ್ಕಲಿಗ ಸಮುದಾಯದ ಮುಖಂಡ್ರೆ ಅಗ್ರಹಾರದ ಗೇಟ್ ಕೀಪರ್ಗಳಾಗಿ ನಿಂತುಕೊಂಡು ಹೇಳಿದ್ರಲ್ಲ ಅದು ಸಂಸ್ಕೃತಿಹೀನತೆ ಅದು ಕುವೆಂಪು ಹೇಳಿದ ಸಂಸ್ಕೃತಿಹೀನತೆ ನೋಡಿ ಉರಿಗೋಡ ನಂಜೆಗೋಡ್ರೆ ಟಿಪ್ಪುನ ಕೊಂದಿದ್ದು ಅಂತ ಯಾವ ಬ್ರಾಹ್ಮಣರು ಹೇಳಲಿಲ್ಲ ಹೇಳಿದ್ದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರೇ ಅವರು ಸ್ವಂತ ಲಾಭ ಕೇಳಿದ್ರು ಇನ್ನೊಂದು ಲಾಭ ಕೇಳಿದ್ರು ಆದರೆ ಅವರು ಕಂಪ್ಲೀಟಾಗಿ ಮಾಡಿದ್ದು ಅಗ್ರಹಾರದ ಗೇಟ್ ಕೀಪರ್ಗಳ ಕೆಲಸ ಇದು ಕುವೆಂಪು ಹೇಳಿದ ಸಂಸ್ಕೃತಿ ಹೀನತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಐವತ್ತು ಅರವತ್ತು ವರ್ಷಗಳ ಹಿಂದೆ ಕುವೆಂಪು ಏನು ಹೇಳಿದರೂ ಅದು ಇವತ್ತಿಗೂ ಕೂಡ ಪ್ರಸ್ತುತ ಇದೆ ಅದನ್ನು ನಾವು ಪದಗಳಲ್ಲಿ ತಗೋಬಾರ್ದು ಪರಿಸ್ಥಿತಿ ಏನಿದೆ ಅಂತ ತೊಗೋಬೇಕಷ್ಟೆ ಪದಗಳಲ್ಲಿ ತಗೊಂಡು ಓ ಒಕ್ಲಿಗರನ ಸಂಸ್ಕೃತಿ ಹೀನರು ಅಂತ ಅಂದುಬಿಟ್ರು ಅಂತ ಅಲ್ಲ ನಾವು ನಮ್ಮ ನಿಜವಾದ ಸಂಸ್ಕೃತಿಗೆ ಹತ್ರಕ್ಕೆ ಹೋಗ್ತಾ ಇದ್ದೀವ ಅಥವಾ ಹೆಚ್ಚು ಹೆಚ್ಚು ವೈದಿಕ ಆಚರಣೆಗೆ ಒಳಗಾಗ್ತಾ ಇದ್ದೀವ ಹೆಚ್ಚು ಹೆಚ್ಚು ವೈದಿಕ ಪ್ರಭಾವಕ್ಕೆ ನಾವು ಒಳಗಾಗ್ತಾ ಇದ್ದೀವ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗಿದೆ ಅವ್ರತು ಓ ಕುವೆಂಪು ಸಂಸ್ಕೃತಿ ಹೀನರು ಅಂದ್ಬಿಟ್ರು ಆ ಕುವೆಂಪು ಹೇಳಿದ್ರು ಅಂತ ನೆನಪಿಸ್ಬಿಟ್ಟು ಇವ್ರು ಅವಮಾನ ಮಾಡಿದ್ರು ಅಂತ ಯೋಚನೆ ಮಾಡೋದಲ್ಲ ನಾವು ಇನ್ನ ಏನು ಮಾಡ್ತಾ ಇವೆ ಯೋಚನೆ ಮಾಡಿ ಮೀಡಿಯಾಗಳು ಅದರಲ್ಲೂ ಮೇಲ್ಜಾತಿಯಿಂದನೇ ಹೆಚ್ಚು ತುಂಬಿರ್ತಕ್ಕಂಥ ಏನು ಮಾಡಿದ್ವು ಒಕ್ಕಲಿಗರಿಗೆ ಅವಮಾನ ಆಯಿತು ಈಗ ರಾಜ್ಯ ಒಕ್ಕಲಿಗರ ಸಂಘ ಏನು ಮಾಡುತ್ತೆ ಅನ್ನೋ ಥರ ಪ್ರೋಗ್ರಾಮ್ ಮಾಡಿದ್ರು ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಆಯಿತು ಒಕ್ಕಲಿಗ ಸಮುದಾಯದ ಮುಂದಿನ ನಡೆ ಏನು ಅಂತ ಪ್ರೋಗ್ರಾಮ್ ಮಾಡಿದ್ರು ಇವ್ರಿಂಗ್ ಪ್ರೋಗ್ರಾಮ್ ಮಾಡಿದ ತಕ್ಷಣನೇ ರಾಜ್ಯ ಒಕ್ಕಲಿಗರ ಸಂಘದವರು ಭಗವಾನ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ಬಿಟ್ರು ಹಂಗೆ ಪ್ರತಿಭಟನೆ ಮಾಡುವಾಗ ಅವ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಭಗವಾನ್ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅಂದ್ರೆ ಮೇಲ್ಜಾತಿಯಿಂದನೇ ತುಂಬಿರ್ತಕ್ಕಂಥ ಈ ಕೆಲವು ಮೀಡಿಯಾಗಳು ಒಕ್ಕಲಿಗರನ್ನೇ ಒಕ್ಕಲಿಗರ ಮೇಲೆ ಎತ್ತಿ ಕಟ್ಟುವ ಕೆಲಸವನ್ನು ಹೇಗೆ ಇವೆ ಅಂತ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಭಗವಾನ್ರವರು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿರೋರು ಮಾತ್ರ ಅಲ್ಲ ಅವರು ಒಕ್ಕಲಿಗ ಸಮುದಾಯ ಜಾತಿ ಕಾರಣದಿಂದ ಯೋಚನೆ ಮಾಡಿದರೂ ಕೂಡ ಹೆಮ್ಮೆ ಪಡಬಹುದಾದಂಥ ಸಾ ಸಾಹಿತ್ಯ ಕೃಷಿ ಮಾಡಿರ್ತಕ್ಕಂಥ ವ್ಯಕ್ತಿ ಭಗವಾನ್ರವರು ಅವ್ರು ಏನೇನು ಬರೆದಿದ್ದಾರೆ ಏನೇನು ಸಾಹಿತ್ಯ ಕೃಷಿ ಮಾಡಿದ್ದಾರೆ ಅಂತ ಲಿಸ್ಟು ನಿಮ್ಮ ಸ್ಕ್ರೀನ್ ಮುಂದೆ ಬರುತ್ತೆ ಅದನ್ನು ನೀವು ನೋಡಬಹುದು ಭಗವಾನು ಅಲ್ಲಲ್ಲಿ ಕೆಲವು ಸರಿ ಮಾತಾಡಿರಬಹುದು ಸಂದರ್ಭಕ್ಕೆ ಉಚಿತವಲ್ಲದಿರಬಹುದು ಅಥವಾ ಮಾತಾಡಿದ ರೀತಿ ಬೇರೆ ರೀತಿ ಮಾತಾಡಬಹುದಾಗಿತ್ತು ಅನ್ನೋದನ್ನು ಬಿಟ್ಟರೆ ಅವರು ಮಾತಾಡಿರತಕ್ಕಂಥ ಬಹುತೇಕ ವಿಷಯಗಳು ವಾಸ್ತವದ ಸತ್ಯದ ವಿಷಯಗಳಾಗಿದೆ ಹಾಗೆಯೇ ಈ ವಿಷಯವು ಕೂಡ ಕುವೆಂಪು ಹೇಳಿದ್ರು ಈ ರೀತಿ ಅಂತ ಏನು ಹೇಳಿದ್ದಾರೆ ಇದು ಕೂಡ ವಾಸ್ತವನೇ ಆದರೆ ಮೀಡಿಯಾಗಳು ಯಾವುದನ್ನು ಭಗವಾನ್ ಹೇಳಿದ ಹಿನ್ನೆಲೆ ಏನು ಭಗವಾನ್ರ ಸಾಹಿತ್ಯ ಕೃಷಿ ಏನು ಅಂತ ಯಾವುದನ್ನು ಹೈಲೈಟ್ ಮಾಡ್ದೇನೆ ಅದನ್ನಾವುದನ್ನು ವಿವರಕ್ಕೆ ತರದೆ ಭಗವಾನ್ ಒಕ್ಕಲಿಗರ ಒಕ್ಕಲಿಗರಿಗೆ ಅವಮಾನ ಮಾಡಿದ್ರು ಅನ್ನೋದನ್ನು ಮಾತ್ರ ಬಿಂಬಿಸಿ ಒಕ್ಕಲಿಗರನ್ನೇ ಒಕ್ಕಲಿಗರ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡಿದ್ವು ಅದಕ್ಕೆ ತಕ್ಕನಾಗಿ ಒಕ್ಕಲಿಗರ ಸಂಘ ಕೆಲವು ಒಕ್ಕಲಿಗರ ಸಮುದಾಯದವರು ಅದಕ್ಕೆ ಅದೇ ಮೀಡಿಯಾಗಳು ಎಕ್ಸ್ಪೆಕ್ಟ್ ಮಾಡಿದ ರೀತಿಯೇ ಸ್ಪಂದಿಸಿ ನಾವು ನಿಜ ಈಸಿಯಾಗಿ ಮೋಸ ಹೋಗಬಲ್ಲಿವಿ ಅನ್ನೋದನ್ನ ತೋರಿಸಿದ್ರು ಮತ್ತೆ ಇದೇ ಮೀಡಿಯಾಗಳು ಕಳೆದ ವರ್ಷ ರೋಹಿತ್ ಚಕ್ರತೀರ್ಥ ಎನ್ನುವ ವೈದಿಕ ಮಹಾಶಯನಿಂದ ಕುವೆಂಪುಗೆ ಅವಮಾನ ಆದಾಗ ಈ ಮೀಡಿಯಾಗಳೇನಾದ್ರೂ ಈಗ ಈ ಕುವೆಂಪುಗೆ ಅವಮಾನ ಆಗಿರೋ ವಿಷಯಕ್ಕೆ ರಾಜ್ಯ ಒಕ್ಕಲಿಗರ ಸಂಘದ ನಡೆ ಏನು ಅಂತ ಪ್ರೋಗ್ರಾಂ ಮಾಡಿದ್ವಾ ಒಕ್ಕಲಿಗರ ಸಮುದಾಯದ ಪ್ರತಿಭಟನೆಯ ರೀತಿ ಏನು ಅಂತ ಪ್ರೋಗ್ರಾಂ ಮಾಡಿದ್ವಾ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೀಸಲಾತಿ ಕೊಡೋದ್ರ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಮೂರು ಪರ್ಸೆಂಟ್ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಹಾಗೆ ಮಾಡುವುದರ ಮೂಲಕ ಒಕ್ಕಲಿಗರು ಲಿಂಗಾಯತರು ಕುರುಬರು ಈಡಿಗರು ಬಲಿಜರು ಸೇರಿದಂಥ ಇಡೀ ಒ ಬಿ ಸಿ ಸಮುದಾಯಗಳಿಗೆ ದೊಡ್ಡ ಅನ್ಯಾಯ ಆಯ್ತಲ್ಲ ಹಾಗೇನಾದರೂ ಈ ಮೀಡಿಯಾಗಳು ಈ ಒಂದು ದೊಡ್ಡ ಅನ್ಯಾಯ ಆಗಿದೆ ಇದಕ್ಕೆ ಒಕ್ಕಲಿಗರ ನಡೆ ಏನು ಲಿಂಗಾಯತರ ನಡೆ ಏನು ಕುರುಬರ ನಡೆ ಏನು ಈಡಿಗರ ನಡೆ ಏನು ಅಂತ ಅಂತನಾದ್ರು ಪ್ರೋಗ್ರಾಮ್ ಮಾಡಿದ್ವಾ ಅದ್ರ ಬದಲು ಇ ಡಬ್ಲ್ಯೂ ಎಸ್ ಸರಿ ಇದೆ ಅನ್ನೋ ರೀತಿಯೇ ಪ್ರೋಗ್ರಾಮ್ ಮಾಡಿದ್ದನ್ನು ನೀವು ಪುನಃ ಹೋಗಿ ಚೆಕ್ ಮಾಡ್ಬೋದು ಅಂದರೆ ಇಲ್ಲಿ ಎಗೈನ್ ಮೇಲ್ಜಾತಿ ಮೇಲ್ಜಾತಿ ಹೇಗೆ ಈ ಶೂದ್ರ ಸಮುದಾಯಗಳನ್ನ ಒಬ್ಬ ಸಮುದಾಯಗಳನ್ನ ಒಬ್ರ ಒಬ್ಬರು ಎತ್ತು ಕಟ್ಟಿ ಶತಮಾನಗಳಿಂದ ಮಾಡ್ಕೊಂಬಂದಿದ್ದನ್ನ ಈಗಲೂ ಮಾಡ್ತಾಯಿವೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ಹೆಜ್ಜೆ ಇಡಬೇಕಾಗಿದೆಯೇ ಹೊರತು ಅವರು ಒಂದು ಪ್ರೋಗ್ರಾಮ್ ಮಾಡಿದ ತಕ್ಷಣ ಆ ರೀತಿ ಬಿಂಬಿಸಿದ ತಕ್ಷಣ ಅದಕ್ಕೆ ಒಕ್ಕಲಿಗ ಸಮುದಾಯನೂ ಮೋಸ ಹೋಗಿ ಒಕ್ಕಲಿಗ ಸಮುದಾಯನೂ ಹಿಂದೆ ಮುಂದೆ ಯೋಚನೆ ಮಾಡ್ದು ಈ ರೀತಿ ರಿಯಾಕ್ಟ್ ಮಾಡೋದಿದೆಯಲ್ಲ ಇದು ಒಕ್ಕಲಿಗ ಸಮುದಾಯಕ್ಕೆ ಕೆಟ್ಟದ್ದು ಮಾಡುತ್ತೆ ಹೊರತು ಒಳ್ಳೇದಂತೂ ಮಾಡಲ್ಲ ಇದನ್ನು ಒಕ್ಕಲಿಗ ಸಮುದಾಯ ಅರ್ಥ ಮಾಡ್ಕೋಬೇಕಾಗಿದೆ ಇನ್ನು ಭಗವಾನ್ರವರ ಮಾತಿನ ವಿಷಯಕ್ಕೆ ಬಂದರೆ ಭಗವಾನ್ರವರು ಕುವೆಂಪು ಏನು ಹೇಳಿದರು ಒಕ್ಕಲಿಗರು ಸಂಸ್ಕೃತಿಹೀನರು ಅಂತ ಅದನ್ನು ಭಗವಾನ್ರವ್ರು ಹೇಳಿದ್ದಾರೆ ಮತ್ತು ನಾವಾಗಲೇ ವಿಶ್ಲೇಷಣೆ ಮಾಡಿದ್ವಿ ಕುವೆಂಪುರವರು ಯಾಕೆ ಆ ರೀತಿ ಹೇಳಿದರು ಅಂತ ಮತ್ತೆ ಕುವೆಂಪುರವರು ಯಾಕೆ ಅದನ್ನು ಪದೇ ಪದೇ ಅನೇಕ ಬಾರಿ ಹೇಳ್ತಾ ಹೋಗ್ತಾರೆ ಇನ್ನೂ ಒಂದು ಕಡೆ ಕುವೆಂಪು ಹೇಳ್ತಾರೆ ಜಾತಿ ವರ್ಣ ಮುಂತಾದ ವ್ಯವಸ್ಥೆಗಳನ್ನ ಆ ದೇವರೇ ಸೃಷ್ಟಿ ಮಾಡಿದರೂ ಕೂಡ ಅದನ್ನು ನಾಶ ಮಾಡಬೇಕು ನಾವು ಪ್ಲೇಗು ಕಾಲರನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಸುಮ್ಮನೆ ಇದ್ದೀವ ನಾವು ಅನ್ನೋ ಪ್ರಶ್ನೆಯನ್ನು ಕುವೆಂಪು ಕೇಳಿದ್ದಾರೆ ಕುವೆಂಪು ಇದನ್ನು ಪದೇ ಪದೇ ಯಾಕೆ ಹೇಳ್ತಾರೆ ಅಂತಂದರೆ ನಮ್ಮ ಮನಸ್ಸಿನೊಳಗೆ ನಮ್ಮೆಲ್ಲರ ಮನಸ್ಸಿನೊಳಗೆ ಶತಮಾನಗಳಿಂದ ಇದೇ ಸರಿ ವೈದಿಕ ಆಚರಣೆಗಳೇ ಸರಿ ವೈದಿಕರನ್ನು ಅನುಸರಿಸುವುದೇ ಸರಿ ಎನ್ನುವ ನಂಬಿಕೆಯನ್ನು ಗಾಢವಾಗಿ ತುಂಬಲಾಗಿದೆ ಅದಕ್ಕೆ ಕುವೆಂಪು ಒಂದು ಕಡೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಕೇಳಿ ಒಂದು ಪದ್ಯದ ಮೂಲಕ ಹೇಳ್ತಾರೆ ಅದನ್ನು ನಾವೇನು ಮಾಡಬೇಕಾಗಿದೆ ಅನ್ನೋದನ್ನು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತೀರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಅದು ಶಾಸ್ತ್ರಸಮ್ಮತವದೇನು ಅಂತು ಮನು ತಾನು ಹೇಳಿರಲಾರನಯ್ಯಯ್ಯೋ ಹೀಗೇಳಿ ನಿಲ್ಲಿಸ್ತಾರೆ ಅವರು ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ನಿಲ್ಲಿಸಿ ಮುಂದೆ ಬರೀತಾರೆ ಅವರು ಈ ರೀತಿ ಆವತ್ತು ಬರೆದಿದ್ದೆ ನಾನು ಆಗ ಮನುಧರ್ಮಶಾಸ್ತ್ರ ಓದಿರಲಿಲ್ಲ ಮನು ಹೇಳಿದ್ದಾನೆ ಹಾಗೆ ಅದಕ್ಕಿಂತಲೂ ಭಯಂಕರ ಹೇಳಿದ್ದಾನೆ ಆಗ ನಾನು ಬರೆದಾಗ ಮನುಧರ್ಮಶಾಸ್ತ್ರವನ್ನು ಓದಿರಲಿಲ್ಲ ಮನು ದೊಡ್ಡವನೆಂದು ಹೇಳಿದ್ದಾರೆ ಮನು ದೊಡ್ಡವನೆಂದು ಹೇಳುತ್ತಾರೆ ಹೀಗೆ ಬರೆದಿರಲಾರಾ ಎಂದು ಊಹಿಸಿದ್ದೆ ಆದರೆ ಮನು ಅದಕ್ಕಿಂತ ಭಯಂಕರವಾಗಿ ಏನೇನೆಲ್ಲ ಬರೆದಿದ್ದಾನೆ ಹೀಗೆ ಹೇಳಿ ಪುನಃ ಮುಂದುವರಿಸ್ತಾರೆ ಅಂತೂ ಮನು ತಾನು ಹೇಳಿರಲಾರನಯ್ಯಯ್ಯೋ ಹೇಳಿದ್ದರವನನು ಶಾಸ್ತ್ರದೊಳೆ ಸುತ್ತಿ ಹೇಳಿದ್ದ ರವನನು ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರು ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡಾಚೆಗೆತ್ತಿ ಅಂತ ಹೇಳ್ತಾರೆ ಹೇಳಿದ್ದ ರವನನೋ ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರು ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡಾಚೆಗೆತ್ತಿ ಅಂತ ಕುವೆಂಪು ಹೇಳ್ತಾರೆ ಆ ಸಾಲುಗಳನ್ನ ನೀವು ಗಮನಿಸಿ ಕುವೆಂಪು ಶತಮಾನಕ್ಕೆ ಒಮ್ಮೆ ಹುಟ್ಟಬಹುದಾದಂಥ ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಶತಮಾನಕ್ಕೆ ಒಮ್ಮೆ ಆಗುವಂಥ ವಿದ್ಯಮಾನ ಅದು ಅಂಥ ಕುವೆಂಪು ಏನು ಹೇಳ್ತಾರೆ ಅಂತಂದರೆ ನಿಮ್ಮ ತಲೆಯೊಳಗೆ ವೈದಿಕ ಆಚರಣೆಗಳನ್ನ ತುಂಬಲಾಗಿದೆ ಶತಮಾನಗಳಿಂದ ಅದನ್ನು ನೀವು ಅನುಕರಿಸಲಿಲ್ಲ ಅಂತಂದರೆ ನಿಮಗೆ ಒಳ್ಳೆಯದಾಗಲ್ಲ ಪುರೋಹಿತರು ಕರೆಸಿ ಸಂಸ್ಕೃತ ಮಂತ್ರ ಹೇಳಿಸಿ ಮದುವೆ ಆಗಲಿಲ್ಲ ಅಂದರೆ ಗೃಹ ಪ್ರವೇಶ ಮಾಡಲಿಲ್ಲ ಅಂತಂದರೆ ಒಳ್ಳೆಯದಾಗಲ್ಲ ಅನ್ನುವ ನಂಬಿಕೆಗಳನ್ನ ನಿಮ್ಮ ತಲೆಯೊಳಗೆ ತುಂಬಿದ್ದಾರೆ ಮತ್ತು ಆ ನಂಬಿಕೆಗಳನ್ನ ಆಚರಣೆಗಳನ್ನ ನೀವು ಸರಿಯಾಗಿ ಅನುಕರಿಸಲಿಲ್ಲ ಅಂತ ಅಂದರೆ ಆಚರಿಸ್ಲಿಲ್ಲ ಅಂತಂದರೆ ನೀವು ನರಕಕ್ಕೆ ಹೋಗ್ತೀರಾ ಹಾಳಾಗಿ ಹೋಗ್ತೀರಾ ಅನ್ನೋ ನಂಬಿಕೆಗಳನ್ನ ನಿಮ್ಮೊಳಗಡೆ ತೋರಿಸಿದ್ದಾರೆ ಶತಮಾನಗಳಿಂದ ಅದನ್ನು ಮೀರಬೇಕು ಅಂದರೆ ಧೈರ್ಯ ಮಾಡಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಎದೆಯ ಧೈರ್ಯ ಮಾಡಿ ಬಿಸಿಡಾಚೆಗೆತ್ತಿ ಇದು ಸರಿ ಇದೆ ಹಾಗಾಗಿ ನಿನ್ನ ಭಾವನೆಗಳನ್ನ ನಿನ್ನ ಮೇಲೆ ಹೇರಲ್ಪಟ್ಟಿರುವ ನಂಬಿಕೆಗಳ ಭಾವನೆಗಳನ್ನ ಮೀರಿ ಧೈರ್ಯ ಮಾಡಿ ಬೀರಿ ಮೀರಿ ಅದನ್ನೆಲ್ಲ ಆಚೆ ಬಿಸಾಕು ಅಂತ ಹೇಳ್ತಾರೆ ಇದು ಕುವೆಂಪು ಹೇಳ್ತಕ್ಕಂಥದ್ದು ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದ್ರ ಬದಲು ನಾವು ಏನು ಮಾಡ್ತಾ ಇದ್ದೀವಿ ದಿನೇ 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 ನಾವು ವೈದಿಕ ಆಚರಣೆಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಅನುಸರಿಸ್ತಾ ಇದ್ದೀವಿ ವೈದಿಕರ ಪ್ರಭಾವಕ್ಕೆ ವೈದಿಕ ಆಚರಣೆಗಳ ಪ್ರಭಾವಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬೀಳ್ತಾ ಇದ್ದೀವಿ ನಾವು ನಿಜವಾಗಲೂ ಮನುಷ್ಯರಾಗಬೇಕು ಅಂತಂದರೆ ಒಕ್ಕಲಿಗ ಸಮುದಾಯ ಅಂತ ಮೊದಲು ಹೇಳೋದಾದರೆ ಒಕ್ಕಲಿಗ ಸಮುದಾಯ ನಿಜವಾಗೂ ಶ್ರೇಷ್ಠ ಸಮುದಾಯ ಆಗಬೇಕು ಅಂತಂದರೆ ಕುವೆಂಪು ಹೇಳೋದನ್ನು ನಾವು ಅನುಸರಿಸಿದರೆ ಕುವೆಂಪುವನ್ನು ನಾವು ಫಾಲೋ ಮಾಡಿದ್ರೆ ಕುವೆಂಪು ಹೇಳಿದ ರೀತಿ ನಮ್ಮ ಕೈಲಿ ಬದುಕಕ್ಕೆ ಸಾಧ್ಯ ಆದರೆ ಜಾತಿಯನ್ನು ಮೀರಿ ಮತವನ್ನು ಮೀರಿ ಮನುಷ್ಯರಾಗಿ ಬದುಕಕ್ಕೆ ಸಾಧ್ಯ ಆದರೆ ಆಗ ಒಕ್ಕಲಿಗ ಸಮುದಾಯ ನಿಜವಾದ ಶ್ರೇಷ್ಠ ಸಮುದಾಯ ಆಗ್ತದೆ ಅದೇ ರೀತಿ ಅಂಬೇಡ್ಕರ್ ಜ್ಯೋತಿಬಾಪುಲೆ ಗುರು ಬಸವಣ್ಣ ಕುವೆಂಪು ಇವರನ್ನು ನಾವು ಅನುಸರಿಸಿದರೆ ಇಡೀ ಶೂದ್ರ ಸಮುದಾಯ ದಲಿತ ಸಮುದಾಯ ಇಡೀ ಜನ ಸಮುದಾಯ ಆಗ ನಿಜವಾದ ಶ್ರೇಷ್ಠ ಮನುಷ್ಯ ಸಮುದಾಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮುಂದಕ್ಕಾದರೂ ನಾವೆಲ್ಲ ರೀತಿ ಯೋಚನೆ ಮಾಡುವಂಥ ಮನಸ್ಥಿತಿ ನಮಗೆಲ್ಲ ಬರಲಿ ಅಂತ ಹಾರೈಸ್ತಾ ಕುವೆಂಪು ಬಸವಣ್ಣ ಅಂಬೇಡ್ಕರ್ ಜ್ಯೋತಿಬಾಪುಲೆ ಇವರು ನಮ್ಮ ದಾರಿದೀಪಗಳಾಗಲಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಲಿ ಸತ್ಯವನ್ನು ಎದುರುಗೊಳ್ಳುವ ಛಾತಿಯನ್ನು ಧೈರ್ಯವನ್ನು ನಮಗೆ ಕೊಡಲಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ